launch mai de la tare diga. Promot și tia vrea și vă spun. ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಹೇಳಬೇಕಂತಿದ್ದು ನೀವೇ ಹೇಳ್ಬಿಟ್ರಿ. ಮುದ್ದಾದ ಒಂದು ಹಳ್ಳಿಯ ಒಂದು ಪ್ರೇಮ ಕತೆ, ಅಲ್ಲಿ ಮುದ್ದಾದ ಎರಡು ಪ್ರೇಮಿಗಳು. ಸೊ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಹೀರೋ ಹೀರೋಯಿನ್ ಇಬ್ರು ಅದ್ಭುತವಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಇದೆ, ಮೇಕಿಂಗ್ ತುಂಬಾ ಚೆನ್ನಾಗಿದೆ. ಸೊ ಹೋಪ್ ಸೊ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ಆ ದೇವರಲ್ಲಿ ಅಪ್ಪು ಸರಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ಸೊ ಈ ತರದ ಹೊಸ ಪ್ರಯತ್ನ ಅಥವಾ ಹೊಸಬರ ತಂಡದಲ್ಲಿ ಒಂದ್ ಸ್ವಲ್ಪ ತಪ್ಪುಗಳಿರುತ್ತೆ, ಅದನ್ನ ಎತ್ತಿ ಹಿಡಿದೆ ಆಗಿರೋ ಒಳ್ಳೆ ಕೆಲಸಗಳನ್ನ ಎತ್ತಿ ಹಿಡಿದು ಪ್ರತಿಯೊಬ್ಬ ಕಲಾವಿದನನ್ನು ಸಕ್ಸಸ್ ಮಾಡಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಸೊ ಅದನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಶಿರಾಡಿ ಘಾಟಲ್ಲಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಕಷ್ಟಪಟ್ಟು ಹೆಂಡತಿ ಮಗುನ ಆ ಕಡೆ ಕಳಿಸಿ ನೀವು ಓಡ್ಕೊಂಡು ಬಂದು ಹೊಸ ತಂಡಕ್ಕೆ ಸಹಕಾರ ಕೊಡ್ಬೇಕು ಅಂತ ಹೇಳಿ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೋಸ್ಕರ. ಈಗ ಲೇಟ್ ಆಗಿ ಬಂದಿರೋದಕ್ಕೆ ದಯವಿಟ್ಟು ಕ್ಷಮೆ ಇರ್ಲಿ. ತುಂಬಾ ದೂರದಿಂದ ಬಂದೆ, ಕಾಸರಗೋಡಿಂದ ಊರಿಗೆ ಹೋಗಿದ್ದೆ, ಪೂಜೆ ಇತ್ತು. ಸಿನಿಮಾ ಹಾಡು ನಾನು ಆಲ್ರೆಡಿ ನೋಡಿದ್ದೀನಿ, ಟೀಸರ್ ನೋಡಿದ್ದೀನಿ, ಎಲ್ಲಾನು ನೋಡಿದ್ದೀನಿ ಆಕ್ಚುಲಿ ಕಂಪ್ಲೀಟ್. ಸಿನಿಮಾ ತಂಡದ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಕ್ರಿಯಾಶೀಲವಾಗಿರುವಂತ ತಂಡ, ತುಂಬಾ ಕ್ರಿಯೇಟಿವ್ ಹೊಸ ತಂಡ ಅಂತ ಹೇಳಕ್ ಇಷ್ಟಪಡೋದು ನಾನು, ತುಂಬಾ ಕ್ರಿಯೇಟಿವ್ ತಂಡ ಅಂತ ಹೇಳ್ಬೋದು. ಬಿಕಾಸ್ ನಾನು ಟ್ರೈಲರ್ ನೋಡಿದಾಗ್ಲೇ ನೋಡಿದ್ದೀನಿ ನಾನು, ಹಾಗಾಗಿ ಹೇಳ್ಬೋದು. ನೋಡಿದಾಗ್ಲೇ ಪ್ರತಿಯೊಂದು ಶಾರ್ಟ್ಸ್ ಆಗಿರ್ಲಿ, ಇರುವಂತಹ ಎಲಿಮೆಂಟ್ಸ್ ಆಗ್ಲಿ ಬಹಳ ಹೊಸ್ತು ಇತ್ತು. ತುಂಬಾ ಖುಷಿ ಆಯ್ತು. ಅಂಡ್ ನಿರ್ದೇಶಕರು ನಿಜವಾಗ್ಲೂ ತುಂಬಾ ಎಫರ್ಟ್ ಹಾಕಿ ಬಹಳಷ್ಟು ತುಂಬಾ ಚೆನ್ನಾಗಿ ಬರೆದು ಕ್ರಿಯೇಟ್ ಮಾಡ್, ಮತ್ತೆ ಅವರ ನೇಟಿವಿಟಿ ಕೂಡ ಹೌದು, ಅವರ ಊರಲ್ಲಿ ನಡೆಯುವಂತ ಅವರ ಊರ್ ಸುತ್ತಮುತ್ತ ನಡೆಯುವಂತ ಕತೆ ಆಗಿರೋದ್ರಿಂದ ಅವರು ಅನುಭವಿಸಿ ಬರ್ತಿದ್ದಾರೆ. ಹಾಗೇನೆ ಕಲಾವಿದರು ಎಲ್ರು, ಚಂದನ್ ಆಗಿರ್ಲಿ ಅಂಡ್ ಹೀರೋಯಿನ್ ಆಗಿರ್ಲಿ, ಹಾಗೇನೆ ನನ್ನ ಆತ್ಮೀಯರಾಗಿರುವಂತ ಅಶ್ವಿನ್ ಸರ್, ನಾನು ಅವ್ರ ಜೊತೆಲೆ ಸೀರಿಯಲ್ಸ್ ಅಲ್ಲಿ, ನಾನು ಸೀರಿಯಲ್ ಅಲ್ಲಿ ಬಹಳಷ್ಟು ಹೊಡೆದಿದ್ದಾರೆ. ಅವರು ಪೊಲೀಸ್, ನಾನು ಕಳ್ಳ ಸೀರಿಯಲ್ ಅಲ್ಲಿ, ಸರಿಯಾಗಿ ಹೊಡೆದಿದ್ದಾರೆ ಅವರು. ಸೊ ಹಾಗೆ ಅದ್ಭುತವಾದ ನಟ, ಯಾವಾಗ್ಲೂ ಅನ್ಕೋತಾ ಇದ್ದೆ ಅಶ್ವಿನ್ ಸರ್ಗೆ ಯಾವ್ದಾದ್ರು ಒಂದು ಲೀಡ್ ಆಗಿ ಸಿಗ್ಬೇಕು ಅಂತ. ಅಂಡ್ ಚಂದನ್ ಸ್ಪೆಷಲಿ, ಅವರ ತಾಯಿ ಜೊತೆನೂ ನಾನು ಆಕ್ಟ್ ಮಾಡಿದ್ದೀನಿ ಇಲ್ಲೇ ಇದ್ರೆ. ಅವ್ರಿಗೆ ನಾನು ಸ್ಪೆಷಲಿ, ನಾನು ಅವ್ರನ್ನ ನೋಡಿದಾಗ್ಲೇ ನಾನು ಹೇಳ್ದೆ, ನಿಮ್ ಕಣ್ಣು ತುಂಬಾ ಚೆನ್ನಾಗಿದೆ, ಒಬ್ಬ ಆಕ್ಟರ್ಗೆ ಇರ್ಬೇಕಾಗಿರುವಂತ ಕಣ್ಣು ಅಂತ. ಆಮೇಲೆ ಅವ್ರ ತಾಯಿ ಬಗ್ಗೆ ಹೇಳ್ದಾಗ ಗೊತ್ತಾಯ್ತು, ಅವ್ರದೇ ಕಣ್ಣು ಇದೆ ಅಂತ. ಮ್ಯಾಮ್ ನಮಸ್ತೆ. ಹಾಗೆ ತಕ್ಸೋ ಬ್ರಾಹ್ಮಣ ಅದ್ಭುತವಾದ ಒಂದು ತಂಡ ಸೇರಿ ಮಾಡಿರುವಂತಹ ಅದ್ಭುತವಾದ ಸಿನಿಮಾ. ಈ ಸಿನಿಮಾಗೆ ಒಳ್ಳೇದಾಗ್ಲಿ, ದಯವಿಟ್ಟು ಸಾಂಗ್ ರಿಲೀಸ್ ಆದಾಗ ಎಲ್ಲರೂ ಕೂಡ ಅದನ್ನ ಶೇರ್ ಮಾಡಿ, ಅಂಡ್ ಟ್ರೈಲರ್ ರಿಲೀಸ್ ಆದಾಗ ಶೇರ್ ಮಾಡಿ, ತೆರೆಗೆ ಬಂದಾಗ ದಯವಿಟ್ಟು ಈ ಸಿನಿಮಾನ ನೋಡಿ ಈ ತಂಡವನ್ನ ಗೆಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅಂಡ್ ಖಂಡಿತವಾಗ್ಲೂ ಗೆಲ್ಲುವಂತ ಸಿನಿಮಾ ಇದು. ಥ್ಯಾಂಕ್ ಯು.